그래서 잘해. 맞지? ಅಯ್ಯೋ ಅಯ್ಯೋ, ನನ್ನ ದೃಷ್ಟಿನೇ ಬೀಳತ್ತೆ. ಎಷ್ಟ್ ಚೆನ್ನಾಗ್ ಕಾಣ್ತೀಯೋ ಈ ಪೊಲೀಸ್ ಡ್ರೆಸ್ ನಲ್ಲಿ. ಹುಂಗ ಪ್ಯಾಂಟ್ ಸೆಟ್ ಎಷ್ಟು? 700 ರೂಪಾಯಿ ಕಣ. ಮಾ ಒಂದ್ 700 ರೂಪಾಯಿ ಅಂತ ಕೊಡು. ತಿಂಗ್ಳು ಕೊನೆ ಅಲ್ವೇನೋ. ಓ ಐಸಿ ಹುಂಗ. ಏನ್ ಮಾಮ, ನಾಳೆ ಅವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ಬಿಡೋದಕ್ಕೆ ಕೇಳು. ಹೆಂಗಿದ್ರು ಮಾಮೂಲಿ ಬರುತ್ತಲ್ಲ. ಮಾಮೂಲಿನ ಪೊಲೀಸ್ ಭಾಷೆ ನಿಂಗೆ ಅರ್ಥ ಆಗಲ್ಲ ಕಣ. 700 ಕೊಟ್ರಾಯ್ತು. ಸರಿ ಮಾಮ. ಹೇಗಿದ್ದೀರಾ ಅಂಕಲ್? ಚೆನ್ನಾಗಿದ್ದೀರಾ? ಕೃಪಾ ಹೆಂಗಿದ್ದಾನೆ ಅಂಕಲ್? ಅಂಕಲ್, ಹುಡುಗರೆಲ್ಲ ಹೇಳ್ತಾ ಇದ್ರು ಕೃಪಾ ಬಾಂಬೆಲಿ ಇದ್ದಾನಂತೆ. ಯಾವಾಗ ಬರ್ತಾನೆ ಅಂಕಲ್? ಸರಿ, ಏನ್ ವಿಷಯ ಅದು? ಕೃಪಾ ಏನ್ ಮಾಡ್ತಿದ್ದಾನೆ? ನನಗೆ ಬೇರೆ ಕೆಲಸ ಇದೆ. ಇನ್ ಮುಂದೆ ಈ ಏರಿಯಾದಲ್ಲಿ ಯಾರನ್ನು ಮುನ್ಬಿಟ್ಟಕ್ಕಾಗಲ್ಲ. ಮಾಮ, ನಮ್ಮ ಮನೆಯವನವ್ರು ದಿನ ಬಂದು ಮನೆ ಖಾಲಿ ಮಾಡು ಮನೆ ಖಾಲಿ ಮಾಡು ಅಂತ ಹಿಂಸೆ ಕೊಡ್ತಾನೆ. ಮಾಮ, ಒಂದ್ ಕೆಲಸ ಮಾಡು ಮಾಮ, ಆ ನನ್ ಮಗನ್ ಎತ್ತಾಕೊಂಡೋಗಿ ಸರಿಯಾಗಿ ರುಬ್ಬು. ಒಬ್ಬ ಪೊಲೀಸ್ ಬಂದಿರ್ತಾವನೆ ಬೆಂಡತ್ತೆ ಮಾಮ. ಯಾರನ್ನ? ನಮ್ಮ ಅಪ್ಪನ. ಹೋಗಿ ಸಾಯಿರ ಎಲ್ಲಾದ್ರೂ. ತುತು, ನಿಮ್ದು ಒಂದು ಜನ್ಮನ ಯಾಕೆ ಬಂದು ನಮ್ಮನ್ ಗೋಳಿಕೋತೀರ? ಪ್ರತಿನಿತ್ಯ ಆಕ್ಸಿಡೆಂಟ್ ನಲ್ಲಿ ಎಷ್ಟೋ ಜನ ಸಾಯ್ತಾರೆ, ನೀವಾದ್ರೂ ಸಾಯ್ಬಾರ್ದ. ಜೀವನ ಮಾಡೋದಕ್ಕೆ ಹೂ ಮಾರೋದ್ ಬಿಟ್ಟು ಡ್ರಗ್ಸ್ ಯಾಕ್ರೆ ಮಾರ್ತೀರಾ? ನಾಚಿಕೆ ಆಗೋದಿಲ್ಲ ನಿಮ್ ಜನ್ಮಕ್ಕೆ? ಥೂ, ಹೂ ಮಾರಿದ್ರೆ ಏನ್ ಸಿಗುತ್ತೆ ಸರ್? ಹಾಗಾದ್ರೆ ಮೈನ್ ರೋಡ್ ಅಲ್ಲಿ ನಿಂತ್ಕೊಂಡು ಕೈ ತೋರಿಸೋತಾನೆ? ಅಯ್ಯೋ, ಊರೆಲ್ಲ ಭಯಂಕರವಾಗಿ ಏಡ್ಸ್ ಹರಡ್ತಾ ಇದೆ ಸರ್. ಏ ಸರಿ ಸರಿ, ಏ ಸೈನ್ ಮಾಡಿಸ್ಕೊಂಡು ಕಳ್ಸಯ್ಯ. ಗುಡ್ ಮಾರ್ನಿಂಗ್ ಸರ್. ಸತ್ಯಮೂರ್ತಿನಾ? ಹೌದು ಸರ್. ಹಲೋ. ಸರಿ ಸರ್, ಎಸ್ ಸರ್, ಆಯ್ತು ಸರ್. ಓಕೆ ಸರ್, ಓಕೆ ಸರ್, ಈಗ ಬಂದ್ಬಿಡ್ತೀನಿ ಸರ್. ರೇ, ಇನ್ಸ್ಪೆಕ್ಟರ್ ಬರೋಕ್ ಹೇಳಿದ್ದಾರೆ, ಕಿಟ್ಟಿನ ಕರ್ಕೊಂಡು ಕೋರ್ಟ್ ಹತ್ರ ಬಂದ್ಬಿಡಿ, ನಾನು ಅಲ್ಲೇ ಬರ್ತೀನಿ. ಎಸ್ ಸರ್. ಏ, ತೆಗೆಯೋ ಗಾಡಿ. ಸರ್, ನಾನು ಎಲ್ಲಿ ಕುತ್ಕೊಳ್ಳೋದು? ಚೇರ್ ಮೇಲೆ. ನಾವು ಬರ್ತೀವಿ ಸರ್. ಅವಾಗ ಅವಾಗ ಬರ್ತಾರೆ ಮಾ. ಬಜ್ಜಿಬಣ್ಣ ರೆಡಿ ಸರ್, ಬೇಗ ಬನ್ನಿ, ಆರೋಗ್ ಬಿಡುತ್ತೆ. ಏನೋ ಇದು? ಸ್ಟೇಷನ್ ನೋಡ್ಕೋ, ಟೀ ಕುಡ್ಕೊಂಡು ಬರ್ತೇನೆ. ಏಯ್ ಬಾರ ಇಲ್ಲಿ ನೋಡೋ ಏನಿದೆ ಅಂತ. ಏಯ್ ಏನೇ ಇದು? ಏನಿದು? ಆ ನೋಡಿ ಸರ್, ಚಿಲ್ದಲ್ಲೇನೋ ಇದೆ. ಏಯ್ ಏನಯ್ಯ ಅದು? ಹಾ, ಒಳಗ ಕಳ್ಸ. ರೆಡಿಯಾ? ರೆಡಿ ಒಳಗಡೆ ಬರಯ್ಯ, ಟೀ ಕುಡ್ಕೊಂಡು ಬರೋಣ. ರೆಡಿ ಒಳಗೆ. ಏಯ್ ಯಾರೋ ನೀನು? ಕಿವಿ ಕೇಳಿಸುತ್ತ ತಾನೆ? ಏನೋ ಚಿಲ್ದಲ್ಲಿ ಏನೋ ಅದು ಹೇಳ್ತೀಯ ಇಲ್ವಾ? ಅದು ನನ್ನ ಹೆಂಡತಿ ನನ್ನ ಫ್ರೆಂಡ್ ಜೊತೆ ಮಲಗಿದ್ಲು, ತಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಅದಕ್ಕೆ ತಲೆ ಎತ್ಕೊಂಡ್ ಬಂದ್ಬಿಟ್ಟೆ. ಪೊಲೀಸ್ನವರು ರಿಟೈರ್ ಆಗೋವರೆಗೂ ಹೆಣ ರಕ್ತ ನೋಡ್ತಾನೆ ಇರಬೇಕು. ಕೊಲೆನು ನೋಡ್ಬೇಕು, ಕೊಲೆ ಮಾಡಿದವ್ರನ್ನು ನೋಡ್ಬೇಕು, ಹೆಣದ ಮೇಲೆ ಬಿದ್ದು ಗೋಳಾಡೋರ್ನು ನೋಡ್ಬೇಕು. ಪೊಲೀಸ್ನವರು ಅಂದ್ರೆ ಹೆಣದ ಜೊತೆ ಸಂಸಾರ ಮಾಡೋರು ಅಂತ ಕಣ್ಣು ಮುಚ್ಕೊಂಡ್ಬಿಟ್ರೆ ತಪ್ಪಿಸ್ಕೊಳಕಾಗುತ್ತಾ? ನೋಡ್ಬೇಕು, ಬಿಡದೆ ನೋಡ್ಬೇಕು. ಆಗ್ಲೇ ಮನಸ್ಸು ಕಲ್ಲಾಗಿ ಡ್ಯೂಟಿ ಮಾಡೋಕ್ ಸಾಧ್ಯ. ಹ್ಮ್.
ಸತ್ಯ ಎಲ್ಲಿ ಹೋಗ್ತಾ ಇದೀಯೋ? ಕೂತ್ಕೋ. ನಮಸ್ಕಾರ ಸರ್. ನಮಸ್ತೆ. ಏನ್ ಬೇಕು ಸರ್? ರಾಜು ಎಲ್ಲಿ ಇದಾನೆ ಸರ್? ಏ ರಾಜು, ಸಾಹೇಬ್ರು ಕರಿತಾ ಇದ್ರೆ ಬಾಯಿಲಿ ಬಂದೆ. ಸತ್ಯ ಅಣ್ಣ ಕರೀತಿದ್ದಾರೆ, ಬಿಡಿ ಸರ್, ಬಿಡಿ ಸರ್. ರಾಜು ನೀನ್ ಬಾ. ಎತ್ತ ಕೈಯೇ ಬಿಡ ಇವನ್ನ. ಬಿಡ ಅಂದ್ರ ಕೃಪಾ. ಕೃಪಾ, ನೀನೇನೋ ಇಲ್ಲಿ ಏನಾಯ್ತೋ ನಿನ್ಗೆ? ಕೃಪಾ, ನೀನ್ ಕುಡಿತಿದ್ಯಾ? ಇದೆಲ್ಲ ನಿಮ್ಮ ಮನೇಲಿ ಗೊತ್ತೇನೋ? ಲೇ ಕೃಪಾ, ಕೃಪಾ ನಿಂತ್ಕೊಳ್ಳೋ, ನನ್ ಮಾತು ಕೇಳೋ. ಲೇ ಕೃಪಾ, ಸುಳ್ಳು ಹೇಳ್ತೇನೋ? ಬಾಂಬೆಗೆ ಹೋಗಿದ್ದಾನಂತ ಸುಳ್ಳು ಹೇಳ್ತೀಯಾ?